ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೋತೃಗಳಿಗೆ ಶ್ರೀ ಗುರುಚರಿತ್ರೆಯ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ನಾವು ಶ್ರೀಪಾದ ಶ್ರೀವಲ್ಲಭ ಗುರುಗಳು ಕುರುವಪುರದಲ್ಲಿ ಮಾಡಿದಂತಹ ಅದ್ಭುತವಾದಂತಹ ಪವಾಡಗಳ ವಿಚಾರವನ್ನು ಕೇಳಿದೆವು. ಮಂದಮತಿಗೆ ಜ್ಞಾನವನ್ನು ಬರೆಸಿದ್ದು, ರಜಕನು ರಾಜನಾಗುವಂತೆ ಅನುಗ್ರಹಿಸಿದ್ದು, ಈ ಎಲ್ಲ ಕಥಾಭಾಗವನ್ನು ಕೇಳುತ್ತಾ ಮುಂದೆಯೂ ಗುರುಗಳು ಕುರುವಪುರದಲ್ಲಿ ಅದೃಶ್ಯರಾಗಿದ್ದುಕೊಂಡು ತಮ್ಮ ಭಕ್ತರನ್ನು ಹೇಗೆ ಸಲಹುತ್ತಿರುವರು ಎಂಬ ವಿಚಾರವಾಗಿ ಇನ್ನೊಂದು ಕಥೆಯನ್ನು ಕೇಳೋಣ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೇ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ. ಈ ಪ್ರಕಾರ ಸಿದ್ಧರ ಮಾತು ಕೇಳಿ ನಾಮಧಾರಕನು ವಿನಯದಿಂದ, ಸ್ವಾಮಿ, ಕುರುಮಪುರದ ಮಹಿಮೆಯು ಹೇಗೆ ಆಯಿತು ಎಂಬುದನ್ನು, ಮತ್ತು ಶ್ರೀಪಾದ ಗುರುಗಳು ಎಲ್ಲಿಯೂ ಹೋಗಿಲ್ಲ, ಅವರು ಸರ್ವಧರ್ಮವನ್ನು ಮಹಿಮೆಯನ್ನು ವಿಸ್ತಾರ ಮಾಡಲಿಕ್ಕೆ ಮತ್ತೆ ಅವತಾರವನ್ನು ತೆಗೆದುಕೊಂಡರೆಂದು ಹೇಳುತ್ತೀರಿ, ಅದೆಲ್ಲವನ್ನು ನನಗೆ ಹೇಳಬೇಕು ಎಂದು ಬೇಡಿಕೊಂಡನು. ಆಗ ಸಿದ್ಧರು, ಎಳೈ ನಾಮಧಾರಕನೇ, ಗುರುಗಳ ಮಹಿಮೆಯನ್ನು ಎಷ್ಟೆಂದು ಕೇಳುತ್ತಿ? ವಿಶ್ವವ್ಯಾಪಕನಾದ ಒಬ್ಬನೇ ಒಬ್ಬ ಪರಮಾತ್ಮನು ಅನಂತ ರೂಪದಿಂದ ಇರುತ್ತಾನೆ. ಆಗ ಶ್ರೀಪಾದ ಶ್ರೀವಲ್ಲಭರು ಆ ಕುರುಗಡ್ಡಿಯಲ್ಲಿ ಗುಪ್ತವಾಗಿದ್ದು ಒಂದಾನೊಂದು ಕಾರಣದಿಂದ ಅವರು ಮುಂದೆ ಅವತಾರವನ್ನು ತೆಗೆದುಕೊಂಡರು. ಪರಶುರಾಮನನ್ನು ನೋಡು, ಅವನು ಇವತ್ತಿನವರೆಗೆ ಭೂಮಿಯಲ್ಲಿ ಚಿರಂಜೀವಿಯಾಗಿದ್ದರು, ಮತ್ತು ಶ್ರೀರಾಮಾದಿ ಅನೇಕ ಅವತಾರಗಳನ್ನು ಗೈದಂತೆಯೇ ಶ್ರೀಪಾದ ಶ್ರೀವಲ್ಲಭರು ಮತ್ತೆ ಅವತಾರವನ್ನು ಮಾಡಿದರು. ಪರಮಾತ್ಮನು ಒಬ್ಬನೇ ಇದ್ದು ಅವನು ಅನೇಕ ರೂಪಗಳನ್ನು ಧಾರಣೆ ಮಾಡುವನು. ಎಲ್ಲ ಕಡೆಯಲ್ಲಿ ವಾಸವಾಗಿರುವಂತಹ ಆದಿನಾರಾಯಣ ಮೂರ್ತಿಯೂ ಒಂದೇ ಆಗಿರುವನು. ಅವನು ಸತ್ವ ರಜ ತಮಗಳೆಂಬ ಮೂರು ಗುಣಗಳಿಂದ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ಮೂರು ಮೂರ್ತಿಗಳಾಗಿ, ಬ್ರಹ್ಮನು ಸೃಷ್ಟಿಯನ್ನು, ವಿಷ್ಣುವು ಅದರ ರಕ್ಷಣೆಯನ್ನು, ಮಹೇಶ್ವರನು ಅದರ ಪ್ರಳಯವನ್ನು ಮಾಡುತ್ತಿರುವನು. ಶ್ರೀಮನ್ನಾರಾಯಣನು ಭಕ್ತರನ್ನು ರಕ್ಷಿಸುವುದಕ್ಕಾಗಿ ಅನೇಕ ಅವತಾರಗಳನ್ನು ತೆಗೆದುಕೊಳ್ಳುವನು. ಅದಕ್ಕೆ ದೂರ್ವಾಸ ಋಷಿಯ ಶಾಪವೇ ಕಾರಣವು. ಮತ್ತು ತ್ರೈಮೂರ್ತಿಗಳ ಅವತಾರಕ್ಕೆ ಕಾರಣವನ್ನು ತಿಳಿಯುವುದು ಯಾರಿಂದಲೂ ಆಗುವುದಿಲ್ಲ. ಕುರಮಪುರದ ತೀರ್ಥವು ಅತ್ಯಂತ ಶ್ರೇಷ್ಠವಾದದ್ದೆಂದು ಶ್ರೀ ಗುರುಗಳು ಅಲ್ಲಿ ವಾಸಿಸಿದರು. ಭಕ್ತನು ಶ್ರೀ ಗುರುಗಳ ದರ್ಶನ ಮಾಡಿಕೊಂಡು ತಮ್ಮ ಮನಸ್ಸಿನಲ್ಲಿ ಏನೇನು ಇಚ್ಛಿಸುವರೋ ಅವರು ಕೂಡಲೇ ಆ ಇಚ್ಛೆಯ ಫಲವನ್ನು ಹೊಂದುವರು. ಯಾಕೆಂದರೆ ಗುರುಗಳ ವಾಸಸ್ಥಾನವು ಕಾಮಧೇನುವಿನಂತಿದ್ದು ಬೇಡಿದ್ದನ್ನು ಕೊಡುವುದೆಂದು ತಿಳಿ ಶ್ರೀಪಾದ ಶ್ರೀವಲ್ಲಭರ ಸ್ಥಾನ ಮಹಿಮೆಯನ್ನು ವರ್ಣಿಸುವುದು ಅನುಪಮವಾದದ್ದು, ಅಪಾರವಾದದ್ದು ಇರುವುದು. ಈ ಬಗ್ಗೆ ನಿನಗೆ ದೃಷ್ಟಾಂತವನ್ನು ಹೇಳುತ್ತೇನೆ ಕೇಳು. ನಿನಗೆ ಹೀಗೆ ಹೇಳುವ ಕಾರಣವೇನೆಂದರೆ ಗುರುಭಕ್ತಿಯು ಎಂದೂ ವ್ಯರ್ಥವಾಗುವುದಿಲ್ಲವೆಂದು ತಿಳಿಸಲು ಶ್ರೀ ಗುರುಗಳು ನಿಜ ಭಕ್ತರು ಬರುವ ಸಮಯವನ್ನೇ ನೋಡುತ್ತಿರುತ್ತಾರೆ. ಅಂದರೆ ನಿಜ ಭಕ್ತರು ಯಾವಾಗ ಬಂದಾರೋ, ಅವರಿಗೆ ನಾನು ಯಾವಾಗ ದರ್ಶನವನ್ನು ವರವನ್ನು ಕೊಟ್ಟೇನೋ ಎಂದು ಕಾಯುತ್ತಿರುವರು. ಮನುಷ್ಯರು ಗಂಭೀರತನದಿಂದಲೂ ಧೈರ್ಯದಿಂದಲೂ ಇದ್ದು ಗುರುಗಳಲ್ಲಿ ದೃಢತರವಾದ ಭಕ್ತಿಯನ್ನು ಇಡಬೇಕು. ಅಂದರೆ ಅವರು ಇಹ ಪರ ಸೌಖ್ಯವನ್ನು ಹೊಂದಿ ಈ ಭವಸಾಗರವನ್ನು ದಾಟುವರು. ಈ ಬಗ್ಗೆ ಸಹಜವಾಗಿ ಆದ ಒಂದು ದೃಷ್ಟಾಂತವನ್ನು ನಿನಗೆ ಹೇಳುವೆನು ಕೇಳು. ಒಂದು ಊರಿನಲ್ಲಿ ಕಾಶ್ಯಪ ಗೋತ್ರದ ವಲ್ಲಭೇಶನೆಂಬ ಒಬ್ಬ ಬ್ರಾಹ್ಮಣನಿದ್ದನು. ಅವನು ಸುಶೀಲನು, ಸದಾಚಾರ ಸಂಪನ್ನನು, ವ್ಯಾಪಾರ ಮಾಡಿ ಹೊಟ್ಟೆ ತುಂಬಿಕೊಳ್ಳುವವನು ಆಗಿದ್ದು ಪ್ರತಿ ವರ್ಷ ಶ್ರೀಪಾದರ ಕ್ಷೇತ್ರವಾದ ಕುರುವಪುರದ ಯಾತ್ರೆಗೆ ಬರುತ್ತಿದ್ದನು. ಹೀಗಿರುತ್ತಿರಲು ಮುಂದೇನಾಯಿತೆಂದರೆ ಆ ವಲ್ಲಭೇಶನು ಪ್ರತಿ ವರ್ಷದಂತೆ ಈ ಸಾರಿ ವ್ಯಾಪಾರ ಮಾಡುತ್ತಾ ಯಾತ್ರೆಗೆ ಹೊರಟು
ಮನಸ್ಸಿನಲ್ಲಿ ಅಲ್ಲಿ ಬ್ರಾಹ್ಮಣ ಸಂತರ್ಪಣೆ ಮಾಡಬೇಕೆಂಬುದನ್ನು ಇಟ್ಟುಕೊಂಡು, ಈ ಸಾರಿ ವ್ಯಾಪಾರದಲ್ಲಿ ನನಗೆ ಬಹಳ ಲಾಭ ಬಂದರೆ ಅಲ್ಲಿ ಯಾತ್ರೆಗೆ ಬಂದಂತಹ ಸಹಸ್ರ ಮಂದಿ ಬ್ರಾಹ್ಮಣರಿಗೆ ಇಚ್ಛಾ ಭೋಜನವನ್ನು ಮಾಡಿಸುವೆನು ಎಂದು ನಿಶ್ಚಯ ಮಾಡಿ ವ್ಯಾಪಾರಕ್ಕಾಗಿ ಹೊರಟು ಸದಾ ಮನಸ್ಸಿನಲ್ಲಿಯೇ ಶ್ರೀಪಾದರನ್ನು ಧ್ಯಾನಿಸುತ್ತಿದ್ದನು. ಅವನು ವ್ಯಾಪಾರ ಮಾಡಿದಲ್ಲೆಲ್ಲ ಅವನಿಗೆ ಬಹು ಸಂತೋಷವಾಗುವಂತೆ ದಿನ ದಿನಕ್ಕೆ ಹೆಚ್ಚು ಲಾಭ ಬರುತ್ತಾ ಮುಂದೆ 100 ಪಟ್ಟು ಲಾಭವು ಬರಹತ್ತಿತು. ಆಗ ಅವನು ಪರಮಾನಂದ ಪಟ್ಟು ಶ್ರೀ ಗುರುಚರಣದಲ್ಲಿ ಅತ್ಯಂತ ಮನಸ್ಸನ್ನಿಟ್ಟು ಕೂಡಲೇ ಕುರವಪುರದ ಯಾತ್ರೆಗೆ ಹೊರಟು ಅನ್ನ ಸಂತರ್ಪಣೆಯ ದೆಸೆಯಿಂದ ತನ್ನ ಸಂಗಡ ಎಲ್ಲ ದ್ರವ್ಯವನ್ನು ತೆಗೆದುಕೊಂಡು ನಡೆದನು. ಈ ಪ್ರಕಾರ ಅವನು ದ್ರವ್ಯವನ್ನು ತೆಗೆದುಕೊಂಡು ಹೊರಟಿದ್ದನ್ನು ಕೆಲವು ಕಳ್ಳರು ನೋಡಿ ಅವನ ದ್ರವ್ಯವನ್ನು ಹರಣ ಮಾಡಬೇಕೆಂದು ಕಪಟ ವೇಷವನ್ನು ಧರಿಸಿ ತಾವು ತೀವ್ರವಾಗಿ ಹೊರಟರು. ಆ ಬ್ರಾಹ್ಮಣನನ್ನು ಕೂಡಿಕೊಂಡು 2-3 ದಿವಸ ಅವನ ಸಂಗಡ ಮಾರ್ಗವನ್ನು ಕ್ರಮಿಸುತ್ತಾ, ಒಂದು ದಿವಸ ರಾತ್ರಿ ಮಾರ್ಗ ಹಿಡಿದು ಹೋಗುವಾಗ ಆ ಬ್ರಾಹ್ಮಣನನ್ನು ಕುರಿತು, ಮೇಲೈ ಬ್ರಾಹ್ಮಣನೇ, ಪ್ರತಿ ವರ್ಷ ಶ್ರೀಪಾದ ಶ್ರೀವಲ್ಲಭರ ದರ್ಶನಕ್ಕಾಗಿ ನಾವು ಶ್ರೀ ಕುರುವಪುರಕ್ಕೆ ಹೋಗುವ ನಿಯಮವನ್ನು ಮಾಡಿದ್ದೇವೆ ಎಂದು ಹೇಳುತ್ತಾ ಹಾದಿಯಲ್ಲಿ ಒಂದು ದಿನ ಆ ಬ್ರಾಹ್ಮಣನ ಶಿರಚ್ಛೇದ ಮಾಡಿ ಕೊಂದು ಅವನಲ್ಲಿದ್ದ ಎಲ್ಲ ದ್ರವ್ಯವನ್ನು ತೆಗೆದುಕೊಂಡರು. ಆಗ ಕುರುವಪುರದಲ್ಲಿದ್ದ ಭಕ್ತರನ್ನು ರಕ್ಷಣೆ ಮಾಡುವವರಲ್ಲಿ ಶ್ರೇಷ್ಠರಾದ ಶ್ರೀಗುರುಗಳು, ಜಟಾಧಾರಿಗಳು, ಸರ್ವಾಂಗದಲ್ಲಿ ಭಸ್ಮವನ್ನು ಧರಿಸಿದವರು, ಕೈಗಳಲ್ಲಿ ತ್ರಿಶೂಲ ಕಟ್ಟುವಾಂಗಗಳನ್ನು ಹಿಡಿದು ಶ್ರೀ ಶಂಕರನ ವೇಷದಿಂದ ಒಮ್ಮಿಂದೊಮ್ಮೆ ಆ ಸ್ಥಳದಲ್ಲಿ ಪ್ರಕಟರಾಗಿ ಆ ಕಳ್ಳರ ಎದುರಿಗೆ ನಿಂತು ಕೂಡಲೇ ಆ ತ್ರಿಶೂಲದಿಂದ ಒಬ್ಬೊಬ್ಬರನ್ನೇ ಸಂಹಾರ ಮಾಡುತ್ತಾ ಬಂದರು. ಶ್ರೀಪಾದ ಗುರುಗಳು ಎಲ್ಲ ಕಳ್ಳರನ್ನು ಕೊಲ್ಲುವಾಗ ಅವರಲ್ಲಿ ಒಬ್ಬನು ಶ್ರೀ ಗುರುಗಳಿಗೆ ಕೈಮುಗಿದು ವಿನಯದಿಂದ, ಸ್ವಾಮಿ ಜಗನ್ನಾಥ, ನನ್ನ ಮೇಲೆ ಕೃಪೆ ಮಾಡಿರಿ, ನಾನು ನಿರಪರಾಧಿಯು, ನಾನೇನು ಕಳ್ಳನಲ್ಲ, ಈ ಕಳ್ಳರು ಈ ಬ್ರಾಹ್ಮಣನನ್ನು ಕೊಲ್ಲುತ್ತಾರೆಂಬುದು ನನಗೆ ಗೊತ್ತಿಲ್ಲ, ನಾನು ಒಬ್ಬ ದಾರಿಗನಿದ್ದು ಸುಮ್ಮನೆ ಇವರ ಸಂಗಡ ಮಾತ್ರ ಬಂದೆನು, ತಾವು ಸರ್ವಜ್ಞರು ಸರ್ವೋತ್ತಮರು ಇದ್ದು ಜಗತ್ತಿನ ಎಲ್ಲ ಜನರ ಮನಸ್ಸಿನ ಇಚ್ಛೆಯನ್ನು ತಿಳಿಯುತ್ತೀರಿ, ಅದರಂತೆ ನನ್ನ ಮನಸ್ಸು ಹೇಗೆ ಇದೆ ಎಂಬುದು ತಮಗೆ ತಿಳಿದಿದೆ, ಆದ್ದರಿಂದ ದೇವ ಸುಮ್ಮನೆ ನನ್ನನ್ನು ಏಕೆ ಕೊಲ್ಲುತ್ತೀರಿ ಎಂದು ಬೇಡಿಕೊಂಡನು. ಅವನ ವಿನಂತಿಯನ್ನು ಕೇಳಿ ಶ್ರೀಪಾದರು ಅವನ ಕೈಯಲ್ಲಿ ಅಭಿಮಂತ್ರಿತವಾದ ವಿಭೂತಿಯನ್ನು ಕೊಟ್ಟು, ಎಲೈ, ನೀನು ಆತನ ಶಿರಸ್ಸನ್ನು ದಿಂಡದ ಮೇಲೆ ಇರಿಸಿ ಈ ಭಸ್ಮವನ್ನು ಮೃತ ಬ್ರಾಹ್ಮಣನ ಸರ್ವಾಂಗಕ್ಕೆ ಲೇಪಿಸು ಎಂದು ಹೇಳಿದರು. ಆಗ ಶ್ರೀ ಗುರುಗಳ ಅಪ್ಪಣೆಯ ಪ್ರಕಾರ ಮಂತ್ರದಿಂದ ಭಸ್ಮವನ್ನು ಅವನ ಕುತ್ತಿಗೆಗೆ ಹಚ್ಚಿದ ಕೂಡಲೇ ಆ ಬ್ರಾಹ್ಮಣನು ಸಜೀವನಾಗಿ ಎದ್ದು ಕುಳಿತನು. ಏಕಚಿತ್ತದಿಂದ ಕೇಳು, ಅಷ್ಟರಲ್ಲಿ ಸೂರ್ಯೋದಯವಾಯಿತು. ಕೂಡಲೇ ಶ್ರೀಪಾದ ಯತಿಗಳು ಗುಪ್ತರಾದರು. ಆ ಮನುಷ್ಯನು ಮಾತ್ರ ಆ ಬ್ರಾಹ್ಮಣನ ಹತ್ತಿರವೇ ಇದ್ದನು. ಆಗ ಆ ಬ್ರಾಹ್ಮಣನು ಮನುಷ್ಯನನ್ನು ಕುರಿತು, ಎಲೈ ಮನುಷ್ಯನೇ, ನೀನು ನನ್ನನ್ನು ಯಾಕೆ ಹಿಡಿದು ನಿಂತಿರುತ್ತಿ, ಆ ಕಳ್ಳರನ್ನು ಯಾರು ಕೊಂದರು ಎಂದು ಕೇಳಿದನು. ಆಗ ಅವನು, ಎಲೈ ಬ್ರಾಹ್ಮಣನೇ, ಒಂದು ಚಮತ್ಕಾರವಾಯಿತು, ಹೇಳುತ್ತೇನೆ ಕೇಳು. ಒಮ್ಮಿಂದೊಮ್ಮೆಲೆ ಒಬ್ಬ ತಪಸ್ವಿಯು ಬಂದು ತ್ರಿಶೂಲದಿಂದ ಈ ಕಳ್ಳರನ್ನು ಕೊಂದು ನಿನ್ನ ಸಲುವಾಗಿ ನನ್ನನ್ನು ಉಳಿಸಿದನು. ಆಮೇಲೆ ನಾನು ನಿನ್ನನ್ನು ಹಿಡಿದುಕೊಂಡು ಕುಳಿತೆನು. ಆಗ ಅವರು ವಿಭೂತಿಯನ್ನು ಕೊಟ್ಟು ನಿನ್ನ ಮೈಗೆ ಹಚ್ಚಿಸಿ ನಿನ್ನನ್ನು ಸಜೀವಗೊಳಿಸಿದರು. ಈಗ ಇಲ್ಲಿಯೇ ನಿಮ್ಮ ಹತ್ತಿರ ನಿಂತ ಆ ತಪಸ್ವಿಗಳು ಕೂಡಲೇ ಮಾಯವಾದರು. ಅವರು ಯಾವ ಬಲವಂತ ತಪಸ್ವಿಯೋ ಏನೋ ನನಗೆ ತಿಳಿಯದು, ಅವರೇ ನಿಮ್ಮ ಪ್ರಾಣವನ್ನು ಉಳಿಸಿದರು. ಜಟಾಧಾರಿಯೂ ಭಸ್ಮಾಂಗಿಯೂ ತ್ರಿಪುರಾರಿಯೂ ಆದ ಶಂಕರನೇ ನಿಮ್ಮ ಅತಿಶಯವಾದ ಭಕ್ತಿಗೆ ಮೆಚ್ಚಿ ನಿಮ್ಮನ್ನು ಬದುಕಿಸಲಿಕ್ಕೆ ಕೂಡಲೇ ಬಂದಿರಬಹುದು ಎಂದನು. ಅವನ ಮಾತು ಕೇಳಿ ಆ ಬ್ರಾಹ್ಮಣನು ವಿಶ್ವಾಸವನ್ನು ಹೊಂದಿ ಆ ಸತ್ತ ಕಳ್ಳರ ಹತ್ತಿರವಿದ್ದ ತನ್ನ ದ್ರವ್ಯವನ್ನೆಲ್ಲ ತೆಗೆದುಕೊಂಡು ಕುರುವಪುರಕ್ಕೆ ಹೊರಟನು. ಅಲ್ಲಿ ಹೋಗಿ ಅವನು ಶ್ರೀ ಗುರುಗಳ ಪಾದುಕೆಗಳನ್ನು ಒಳ್ಳೆಯ ಭಕ್ತಿಯಿಂದಲೂ ಪ್ರೀತಿಯಿಂದಲೂ ನಾನಾ ರೀತಿಯಾಗಿ ಪೂಜಿಸಿ ಅಲ್ಲಿ ಬಂದ 4,000 ಬ್ರಾಹ್ಮಣರ ಪೂಜೆ ಮಾಡಿ ಇಚ್ಛಾ ಭೋಜನವನ್ನು ಮಾಡಿಸಿದನು.
ಅಲ್ಲಿ ಇವನಂತೆ ಅನೇಕ ಭಕ್ತರು ಕೂಡಿ ಶ್ರೀಪಾದ ಶ್ರೀವಲ್ಲಭರ ಚರಣಗಳನ್ನು ಪೂಜಿಸಿ ಸೇವಿಸಿ ತಮ್ಮ ಇಚ್ಛಿತ ಫಲಗಳನ್ನು ಹೊಂದುವರು. ಕುರವಪುರದ ಮಹಿಮೆಯು ಈ ಪ್ರಕಾರ ಪ್ರಖ್ಯಾತವಾಗಿಯೂ ಅಪಾರವಾಗಿಯೂ ಆಗಿರುವುದು. ಎಲೈ ನಾಮಧಾರಕನೇ, ಶ್ರೀಪಾದ ಶ್ರೀವಲ್ಲಭರು ಕುರವಪುರದಲ್ಲಿ ಅದೃಶ್ಯ ರೂಪದಿಂದ ನಿಶ್ಚಯವಾಗಿಯೂ ಇರುವರು. ನೀನು ಮನಸ್ಸಿನಲ್ಲಿ ಏನು ಸಂಶಯವನ್ನು ತೆಗೆದುಕೊಳ್ಳಬೇಡ. ಮುಂದೆ ಅವತಾರವನ್ನು ತೆಗೆದುಕೊಳ್ಳುವುದಕ್ಕಾಗಿ ಶ್ರೀಪಾದ ಶ್ರೀವಲ್ಲಭರು ಕುರವಪುರದಲ್ಲಿ ಗುಪ್ತವಾಗಿರುವರು. ಅನಂತರೂಪಿ ನಾರಾಯಣನು ಎಲ್ಲ ಕಡೆಯಲ್ಲಿಯೂ ಪೂರ್ಣವಾಗಿ ವ್ಯಾಪಿಸಿರುವನು. ಈ ಪ್ರಕಾರ ಶ್ರೀಪಾದ ಗುರುಗಳು ಲೌಕಿಕಾತ್ಮವಾಗಿ ಪ್ರತ್ಯಕ್ಷ ತಮ್ಮ ಖ್ಯಾತಿಯನ್ನು ಪ್ರಕಟ ಮಾಡಿ ಮುಂದೆ ನರಸಿಂಹ ಸರಸ್ವತಿಗಳೆಂಬ ಹೆಸರಿನಿಂದ ಅವತರಿಸಿ ಪ್ರಖ್ಯಾತರಾದರು ಎಂದು ಸಿದ್ಧರು ಹೇಳಿದಂತೆ ಸರಸ್ವತಿ ಗಂಗಾಧರನು ಶ್ರೋತೃಗಳಿಗೆ ವಿಸ್ತಾರವಾಗಿ ಹೇಳಿ ಮನೋಹರವಾದ ಶ್ರೀ ಗುರುಚರಿತ್ರೆಯನ್ನು ಕೇಳುತ್ತಾ ಹೋದರೆ ಸಕಲ ಭೀಷ್ಟಗಳು ಸಾಧಿಸುವವು ಎಂದು ಹೇಳಿದನು. ಇತಿ ಶ್ರೀ ಗುರುಚರಿತ್ರ ಪರಮಕಥಾ ಕಲ್ಪತರು ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧ ನಾಮಧಾರಕ ಸಂವಾದೆ ವಲ್ಲಭೇತು ದ್ವಿಜ ಮೃತ ಸಂಜೀವ ಕೃತಂ ನಾಮ ದಶಮೋಧ್ಯಾಯ. ಇತಿ ಶ್ರೀ ಗುರುನಾಥಾರ್ಪಣಮಸ್ತು. ಈ ರೀತಿಯಾಗಿ ಕುರಮಪುರದಲ್ಲಿ ಇಂದಿಗೂ ಶ್ರೀಪಾದ ಗುರುಗಳು ಅದೃಶ್ಯ ರೂಪದಿಂದ ಇದ್ದು ಭಕ್ತರ ಎಲ್ಲ ಮನೋವಾಂಛೆಗಳನ್ನು ಈಡೇರಿಸುತ್ತಾ ಭಕ್ತರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ತಿಳಿದು ತಾವೇ ಪರಿಹರಿಸುವಂತಹ ಪರಮ ಕರುಣಾಮೂರ್ತಿಗಳಾಗಿರುವರು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.